ನರೇಂದ್ರ ಮೋದಿಯನ್ನ ನೇರವಾಗಿ ಅದ್ರ ಕಳೋ ತಾಕತ್ತು ಅರವಿಂದ್ ಕೇಜ್ರಿವಾಲ್ ಇದ್ ದಂಡಿತ್ವಾಗ್ಲೂ ಇದೆ ನೆಕ್ಸ್ಟ್ ಏನ್ ಪಿ ಎಮ್ ಕಂಡಿಟ್ ಅವ್ರು ಯಾಕ್ ಆಗ್ಬಾರ್ ಹ್ಮ್ ಮೂರ್ ಸಲ ಸಿ ಎಂ ಆದವ್ರು ಪಿ ಎಂ ಯಾಕೆ ಆಗ್ಬಾರ್ ಹ್ಮ್ ಪಿ ಎಮ್ ಆಗ್ಲೇಬೇಕು ನಮಗೂ ಆಸೆ ಇದೆ ಜನ ಸಪೋರ್ಟ್ ಇದ್ದಾರೆ ನಮ್ಗೆ ಹ್ಮ್ ಐ ಆರ್ ಎಸ್ ಆಫೀಸರು ಪ್ರತಿಯೊಂದು ವಿಚಾರದಲ್ಲಿ ಕ್ಯಾಲ್ಕುಲೇಷನ್ ಮಾಡೋವಂಥವ್ರು ಇವತ್ತು ಜನರಿಗೆ ಅನುಕೂಲ ಆಗುವಂತ ಎಷ್ಟೋ ಕಾರ್ಯಕ್ರಮಗಳನ್ನ ಬಹಳ ನೀಟಾಗಿ ಸ್ಟಾಟಿಸ್ಟಿಕಲಿ ಪ್ರಿಪೇರ್ ಮಾಡಿರೋಂಥವ್ರು ಈಗ ಒಬ್ಬ ಬಡವನ ಮನೆಯಲ್ಲಿ ಹನ್ನೆರಡು ಸಾವಿರ ರೂಪಾಯಿ ತಿಂಗಳಿಗೆ ಉಳಿಯತ್ತೆ ಅಂತಂದರೆ ಅದೇ ಹನ್ನೆರಡು ಸಾವಿರ ದೆಹಲಿಯ ಬೇರೆ ಬೇರೆ ವಿಭಾಗಗಳಲ್ಲಿ ಖರ್ಚಾಗ್ಬಿಟ್ಟು ಮತ್ತೆ ರೆವೆನ್ಯೂ ಇನ್ಕ್ರೀಸ್ ಆಗಿದೆ ಏನು ಮೂವತ್ತು ಸಾವಿರ ಚಿಲ್ಲರೆ ಇದ್ದಿದ್ದಂಥ ಬಜೆಟ್ ಇವತ್ತು ಅರವತ್ತಾರು ಸಾವಿರ ಕೋಟಿ ಚಿಲ್ಲರೆಗೆ ಹೋಗಿದೆ ಅಂತಂದರೆ ಯಾರು ಸಹ ಹನ್ನೆರಡು ಸಾವಿರ ಮನೇಲಿ ಉಳಿತು ಅಂತಂದರೆ ಅಲ್ಲೇ ಇಟ್ಕೊಳ್ಳಲ್ಲ ಅದನ್ನೇ ಖರ್ಚು ಮಾಡ್ತಾರೆ ಅದು ಮತ್ತೆ ಟ್ಯಾಕ್ಸ್ ಆಗಿ ಸರ್ಕಾರದ ಬೊಕ್ಕಸಕ್ ಬರುತ್ತೆ ಇಂತಹ ಕ್ಯಾಲ್ಕುಲೇಷನ್ ಇರುವಂತಹ ಟ್ಯಾಲೆಂಟೆಡ್ ಮನುಷ್ಯ ಪ್ರಧಾನ ಮಂತ್ರಿ ಆಗೋದ್ರಿಂದ ಬಹಳಷ್ಟು ಒಂದು ಅನುಕೂಲ ಆಗತ್ತೆ ಅನ್ನೋಂಥದ್ದು ನಮ್ಮ ಎಲ್ಲರ ಆಸೆ